ಓಂ ದತ್ತಾಯ ನಮಃ ಅಧ್ಯಾಯ ಇಪ್ಪತ್ತು ಶ್ರೀ ದತ್ತ ಭಾಗವತ ಭಾಗ ಮೂರು ಓದ್ತಾಯಿದ್ದೀವಿ ಶ್ರೀಪಾದರ್ ಶ್ರೀವಲ್ಲಭ ಲೀಲಾಮೃತ ಶ್ರೀಪಾದರು ಶಂಕರಭಟ್ಟನಿಗೆ ಅಗ್ನಿ ಯಜ್ಞದ ಕುರಿತು ಹೇಳಿದ್ದು ಮರಣಿಸಿದವನಿಗೆ ಜೀವದಾನ ಮಾಡಿದ್ದು ದರಿದ್ರ ಬ್ರಾಹ್ಮಣನ ಮೇಲೆ ವಿಶೇಷ ಅನುಗ್ರಹ ಇಷ್ಟೇ ಅಲ್ಲದೆ ಶ್ರೀಪಾದರು ಮತ್ತೆ ಶಂಕರಭಟ್ಟನಿಗೆ ವಾಯುಯಜ್ಞದ ಕುರಿತು ಹೇಳಿದ್ದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಶ್ರೀಪಾದರು ಪವಾಡ ಸದೃಶವಾಗಿ ತಂದೆ ತಾಯಿ ತಾತಂದಿರು ಅಮ್ಮಮ್ಮ ಎಲ್ಲರನ್ನೂ ಅಲ್ಲದೆ ಪೀಠಿಕಾಪುರದಿಂದ ಬಂದ ಹದಿನೆಂಟು ಕುದುರೆಗಾಡಿ ಸಮೇತವಾಗಿ ಕಣ್ಣು ಮುಚ್ಚಿ ಕಣ್ಣು ತರೆಯುವಷ್ಟರಲ್ಲಿಯೇ ಪೀಠಿಕಾಪುರಕ್ಕೆ ತಲುಪಿಸಿದರು ಅತ್ತ ಶಂಕರಭಟ್ಟನೊಂದಿಗೆ ಬಂದ ಸನ್ಯಾಸಿಯನ್ನು ಕಾಶಿಗೆ ಹೋಗಲು ಹೇಳಿದರು ಇತ್ತ ಶಂಕರಭಟ್ಟನು ಶ್ರೀಚರಣರ ದಿವ್ಯ ಲೀಲಾ ಸಂಗತಿಗಳೆಲ್ಲವೂ ಸಂಸ್ಕೃತದಲ್ಲಿ ಲಿಪಿ ಮಾಡ ಹಾಕ್ತಿದನು ಅವನ ಮೇಲೆ ಶ್ರೀಪಾದರ ಪೂರ್ಣ ಕೃಪೆಯಾಗಿತ್ತು ಅವನನ್ನು ಕುರುಗಡ್ಡೆಯಲ್ಲಿರಲು ಗುರುಗಳು ಅನುಮತಿ ಇತ್ತಿದ್ದರು ಹೀಗಾಗಿ ಅವನು ಶ್ರೀಪಾದರ ಕುರಿತಾಗಿ ಮತ್ತಷ್ಟು ಸಂಗತಿಗಳನ್ನು ಕಂಡುಕೊಂಡಿದ್ದನು ಕುರುಗಡ್ಡೆಯಲ್ಲಿರುವಾಗ ಶಂಕರಭಟ್ಟನದು ಅಗ್ನಿ ಹೊತ್ತಿಸಿ ಅಡಿಗೆ ಕಾರ್ಯ ನೋಡಿಕೊಳ್ಳುವುದಲ್ಲದೆ ಅಲ್ಲಿಗೆ ಬರುವ ಭಕ್ತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ಅವನದ್ದಾಗಿತ್ತು ಹೀಗಿರಲಿ ಒಂದಿನ ಶ್ರೀಪಾದರವನನ್ನು ಕುರಿತು ಶಂಕರಭಟ್ಟ ನಾವು ಆಚರಿಸುತ್ತಿರುವುದು ಅಗ್ನಿವಿದ್ಯೆ ಅಗ್ನಿ ಉಪಾಸನೆ ಮಾಡುವುದು ಗೋತ್ರಿಯ ಲಕ್ಷಣ ನೀನು ಉಪಾಸನೆ ಮಾಡಿಯೇ ಅಗ್ನಿ ಬೆಳಕಿಗೆ ಅಡಿಗೆ ಮಾಡುವೆ ನೀನು ಹಾಕುವ ಸೌದೆ ಎಣ್ಣೆಯಲ್ಲಿನ ಅಗ್ನಿಗೆ ಶಕ್ತಿ ಇಲ್ಲ ನನ್ನ ಯೋಗಾಗ್ನಿ ಸೇರಿರುವುದರಿಂದ ನೀನು ಮಾಡುವ ಅಗ್ನಿ ಅಡಿಗೆಯು ಪ್ರಸಾದ ರೂಪವಾಗಿ ಭಕ್ತರ ಸಂಕಟವನ್ನು ಪರಿಹರಿಸುತ್ತದೆ ಈ ಒಲೆಯು ಸ್ವತಃ ಇನ್ನು ಒಂಬತ್ತು ವರ್ಷ ಮಾತ್ರ ಉರಿಯಬಲ್ಲದು ಅಂದರೆ ನನ್ನ ಮೂವತ್ತನೇ ವಯಸ್ಸಿನಲ್ಲಿ ನಾನು ನನ್ನ ಶರೀರವನ್ನು ತ್ಯಜಿಸುವೆ ನಂತರ ಮೂರು ಸಂವತ್ಸರ ಕಾಲ ತೇಜಮಯ ರೂಪದಲ್ಲಿ ಶ್ರದ್ಧಾಳುಗಳಿಗೆ ದರ್ಶನವನ್ನು ಇವೆ ಆಗ ಮೂವತ್ತ್ಮೂರು ಸಂವತ್ಸರಗಳಾಗುವು ಯೋಗಿಗಳ ಮೂವತ್ತ್ಮೂರನೇ ಸಂವತ್ಸರವು ಅನೇಕ ಬದಲಾವಣೆಗಳು ತರುವ ಸಂವತ್ಸರವಾಗಿರುವುದು ಬೆನ್ನು ಮೂಳೆಯು ಕೂಡ ಮೂವತ್ತ್ಮೂರು ಮಣಿಕಟ್ಟಿನಿಂದಲೇ ಕೂಡಿದೆ ತಾನೆ ಹಾಗೆ ರುದ್ರಗಣಗಳ ಸಂಖ್ಯೆಯೂ ಕೂಡ ಮೂವತ್ತ್ಮೂರು ಕೋಟಿ ಆಗಿರುವುದು ನಂತರವೂ ಕೂಡ ನಾವು ಅಗ್ನಿ ಯಜ್ಞ ಮಾಡಬಹುದು ಕರ್ಮಗಳನ್ನು ಸ್ಥೂಲ ರೂಪಕ್ಕೆ ತರಿಸಿ ದಹಿಸಲು ಪ್ರತ್ಯೇಕವಾಗಿ ಈ ಅಗ್ನಿ ಆರಾಧನೆಯನ್ನು ಮಾಡಿಸುತ್ತಿದ್ದೇನೆ ಆದರೆ ಭಕ್ತರ ಕರ್ಮಗಳು ಸ್ಥೂಲ ರೂಪಕ್ಕೆ ಬರುವುದಕ್ಕೆ ಮುನ್ನ ಸೂಕ್ಷ್ಮ ರೂಪದಲ್ಲಿರುವುದು ಅದಕ್ಕೆ ಮುನ್ನ ಕಾರಣ ಶರೀರಕ್ಕೆ ಅಂಟಿದಂತಿರುವುದು ಅದಕ್ಕೆ ಸಂವತ್ಸರದ ಆಟಿದ ನಂತರ ಈ ರೀತಿಯ ಅಗ್ನಿಪೂಜೆ ನನಗೆ ಅನವಸರ ಆಗ ನನ್ನನ್ನು ಆಶ್ರಯಿಸಿದವರ ಪಾಪಕರ್ಮಗಳನ್ನು ನನ್ನ ಯೋಗಾಗ್ನಿಯಿಂದಲೇ ದಹಿಸುವೆನು ನೀನು ಮಾತ್ರ ನನ್ನ ಮೂವತ್ತು ಮೂವತ್ತು ಸಂವತ್ಸರದ ನಂತರವೂ ಉರಿಸುತ್ತಲೇ ಇರು ನಂತರ ನನ್ನ ಭಕ್ತರು ಬಂದು ಅವರವರ ಅಡಿಗೆಯನ್ನು ಅವರು ಮಾಡಿಕೊಂಡು ಹೋಗುವರು ಅದು ಮೂರು ಸಂವತ್ಸರಗಳು ನಡೆಯುವುದು ನಂತರ ಸ್ಥೂಲ ರೂಪದ ಈ ಅಗ್ನಿ ಪೂಜೆ ಅವಶ್ಯಕವಿಲ್ಲ ಪೃಥ್ವಿ ಯಜ್ಞ ಪ್ರಾರಂಭಿಸಿದ್ದೇನೆ ಅದು ದಿಗ್ವಿಜಯವಾಗಿ ನಡೆಯುತ್ತಿದೆ ಜಲಯಜ್ಞವನ್ನು ಪ್ರಾರಂಭಿಸಿದ್ದೇನೆ ಅದೂ ಕೂಡ ಬ್ರಹ್ಮಾಂಡವಾಗಿ ಸಾಗುತ್ತಿದೆ ಈಗ ಅಗ್ನಿ ಅಗ್ನಿ ಯಜ್ಞವಾಗಿ ಪ್ರಾರಂಭಿಸಿದ್ದೇನೆ ಇದು ಕೂಡ ಅವ್ಯಾಹತವಾಗಿ ನಡೆಯುತ್ತಿದೆ ಸಮಸ್ತ ಜೀವರಾಶಿಯಲ್ಲಿನ ಅಗ್ನಿ ಸ್ವರೂಪನೂ ನಾನೇ ಎಲ್ಲವನ್ನು ಪವಿತ್ರೀಕರಿಸುವವನೂ ನಾನೇ ಎಲ್ಲವನ್ನು ದಹಿಸುವವನೂ ನಾನೇ ಪಂಚತತ್ವಗಳಿಗೆ ಸಂಬಂಧಿಸಿದ ಯಜ್ಞದ ಬಗ್ಗೆ ನಾನೆಂದೂ ಕೇಳಿರಲಿಲ್ಲ ಶ್ರೀಪಾದರ ವಿನೋದದ ಬಗ್ಗೆ ಆಲೋಚಿಸುವುದು ವ್ಯರ್ಥವೆಂಬ ನಿರ್ಧಾರಕ್ಕೆ ಬಂದೆ ಎಂದು ಶ್ರೀಪಾದರು ಶಂಕರಭಟ್ಟನಿಗೆ ಅಗ್ನಿ ಯಜ್ಞ ಕುರಿತು ವಿವರವಾಗಿ ಅರ್ಹಿದರು ಹೀಗಿರಲು ಒಂದು ದಿನ ನವ ದಂಪತಿಗಳು ಶ್ರೀಪಾದರ ದರ್ಶನಾರ್ಥವಾಗಿ ಕುರುಕಟ್ಟೆಗೆ ಬಂದರು ಅವರಿಬ್ಬರನ್ನು ಪಂಚದೇವ ಪಹಾಡಿನಲ್ಲಿನ ತನ್ನ ದರ್ಬಾರಿನಲ್ಲಿ ಇರಲು ಅಜ್ಞಾಪಿಸಿದರು ಎರಡು ದಿನಗಳಲ್ಲಿ ಆ ಯುವಕ ಮರಣಿಸಿದ ಅವರು ಮಹಾಗುರುಗಳು ತಮ್ಮನ್ನು ಕಾಪಾಡುವ ವರಗಳನ್ನು ಕರುಣಿಸುವ ದೈವವೆಂದು ನಂಬಿದ್ದರು ಸ್ತ್ರೀಗೆ ಅತಿ ಕಷ್ಟಕರವಾದ ವೈಧವ್ಯ ಈ ನವವಧುವಿಗೆ ಪ್ರಾಪ್ತವಾಯಿತು ಆ ನವದಂಪತಿಗಳ ಬಂಧುಗಳು ಪಂಚದೇವ ಪಹಾಡಿಗೆ ಬಂದರು ಶವವನ್ನು ದಹನ ಮಾಡಬೇಕೇ ಬೇಡವೇ ಎಂಬ ಸಂದಿಗ್ಧಕ್ಕೆ ಸಿಲುಕಿದರು ಶ್ರೀಪಾದರ ಅನುಮತಿ ಇಲ್ಲದೆ ಶವವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುವಂತಿಲ್ಲ ವಧುವು ಶೋಕದೇವತೆ ಅಂತಿದ್ದಳು ಶ್ರೀಪಾದರು ದರ್ಬಾರಿಗೆ ಬಂದರು ಅವರಿಗೆ ವಧುವು ತನ್ನ ದೌರ್ಭಾಗ್ಯವನ್ನು ತಿಳಿಸಿದಳು ಶ್ರೀಪಾದರು ಅವರವರ ಕರ್ಮದ ಫಲ ಅನಿವಾರ್ಯ ಎಂದರು ಆಗ ವಧು ಹೇಳಿದಳು ಜಡವಾದ ಕರ್ಮಕ್ಕೆ ನಿಜವಾಗಿಯೂ ನನ್ನ ಪತಿಗೆ ಸಾವನ್ನು ಕೊಡುವ ಶಕ್ತಿ ಇದ್ದ ಮೇಲೆ ಕರ್ಮಕ್ಕೆ ದೇವತಾ ಸ್ಥಾನವಿತ್ತು ದೇವಸ್ಥಾನ ಕಟ್ಟಿ ಪೂಜಿಸುವುದು ವ್ಯರ್ಥ ಚೈತನ್ಯ ರೂಪ ಸ್ವರೂಪ ಅಗ್ನಿವಸ್ತ್ರಧಾರಿ ಅಗ್ನಿರೂಪಿಣಿಯಾದ ಶ್ರೀಪಾದರಿಗೆ ಅಸಾಧ್ಯವಾದದ್ದು ಏನಿಲ್ಲವೆಂದು ಕೇಳಿದ್ದೇನೆ ಆ ಅಭಾಗ್ಯಗಳಿಗೆ ಮಾಂಗಲ್ಯ ಭಿಕ್ಷೆ ಇತ್ತು ಧನ್ಯರಾಗಿಸಬೇಕು ಅಂತ ಶ್ರೀಚರಣದಲ್ಲಿ ಬೇಡುವಳ ಅತ್ತ ವಧುವಿನ ಮೇಲೆ ಶ್ರೀಪಾದರ ದಯೆ ಇತ್ತು ಆಗ ಶ್ರೀಪಾದರೆಂದರು ವಿಶ್ವಾಸೋ ಫಲದಾಯಕಂ ನನ್ನಲ್ಲಿ ನಿನಗಿರುವ ದೃಢವಾದ ನಂಬಿಕೆಯಿಂದ ಖಂಡಿತವೂ ನಿನ್ನ ಪತಿ ಸಜೀವವಾಗುವನು ಆದರೆ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾದ ಉಪಾಯವೊಂದನ್ನು ಹೇಳುವೆ ನಿನ್ನ ಮಂಗಳಸೂತ್ರವನ್ನು ಮಾರಿ ನಿನ್ನ ಗಂಡನ ತೂಕದ ಕಟ್ಟಿಗೆಯನ್ನು ತೆಗೆದುಕೊಂಡು ಬಾ ಅದನ್ನು ಉರಿಸಿ ಅನ್ನ ಮಾಡೋಣ ಆಗ ನಿನ್ನ ಮಾಂಗಲ್ಯ ಕಳು ಕಳಕೊಂಡಂತಾಗಿ ಸೌದೆ ಸುಡುವುದರಿಂದ ನಿನ್ನ ಗಂಡನ ಶರೀರ ದಹಿಸಿದಂತಾಗುವುದು ವೃತ್ತಿರೂಪ ಕರ್ಮಸ್ಪಂದನಗಳು ಆಕರ್ಷಿಸಲ್ಪಟ್ಟ ಸೌದೆ ಸುಟ್ಟು ಮಾಡಿದ ಅನ್ನ ಶ್ರಾದ್ದವನ್ನಾಗಿ ಎಲ್ಲರೂ ಶಾಂತಿಗೊಳ್ಳುವರು ಅವಳು ಹಾಗೆ ಆಚರಿಸಲು ಅವಳ ಪತಿ ಬದುಕಿಕೊಂಡ ಶ್ರೀಪಾದರು ಅವರ ಭಕ್ತರ ನಾನಾ ರೀತಿಯ ಪಾಪಕರ್ಮಗಳನ್ನು ಕಟ್ಟಿಗೆಗೆ ಆಕರ್ಷಿಸುತ್ತಿದ್ದರು ಹಾಗೆ ಮಾಡಲ್ಪಟ್ಟ ಕಟ್ಟಿಗೆಗಳು ದಗ್ಧವಾಗಿ ರುಚಿಕರವಾದ ಅಡುಗೆ ಆದ ರುಚಿಕರವಾದ ಆಗಿ ರುಚಿಕರ ಪ್ರಸಾದವಾಗ್ತಾ ಇತ್ತು ಇನ್ನೊಮ್ಮೆ ಬಡಬ್ರಾಹ್ಮಣನೊಬ್ಬ ಶ್ರೀಪಾದರ ದರ್ಶನ ತಕ್ಕಾಗಿ ಉರುಗಡ್ಡೆಗೆ ಬರುವನು ಶ್ರೀಪಾದರು ತನ್ನನ್ನು ಕರುಣಿಸದಿದ್ದರೆ ಆತ್ಮಹತ್ಯೆ ಉಳಿದಿರುವುದು ಎಂದುಕೊಂಡಿದ್ದನು ಶ್ರೀಪಾದರು ಹುರಿದು ಹೋದ ಇದ್ದಲು ಕೆಲವು ಚೂರುಗಳನ್ನು ಅವುಗಳನ್ನು ಅವನಿಗೆ ಉರಿಸಲು ಹೇಳಿದರು ಆ ಬ್ರಾಹ್ಮಣ ಬಹಳ ಹೊತ್ತು ಕಷ್ಟಪಟ್ಟು ಆ ಇದ್ದಲು ಉರಿಸಿದ ಆಗ ಶ್ರೀಚರಣರು ಅವನನ್ನು ಗುರುತಿಯಲ್ಲ ಈ ಬ್ರಾಹ್ಮಣನೇ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದೇ ಬೇಕೆಂದಿದ್ದೆ ನಾನು ಉಪೇಕ್ಷಿಸಿದ್ದರೆ ನೀನು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ ಅದಕ್ಕೆ ಆ ಆತ್ಮಹತ್ಯೆಗೆ ಸಂಬಂಧಿಸಿದ ಸಮಸ್ತ ಪಾಪಕರ್ಮಗಳ ಸ್ಪಂದನಗಳನ್ನು ಈ ಇದ್ದಿಲು ಹತ್ತಿಸುವುದರಿಂದ ಕಳೆದುಹೋಯಿತು ಇನ್ನು ನಿನಗೆ ದಾರಿದ್ರ್ಯ ಬಾಧೆ ಇರೋದು ಈ ಆರಿದ ಇಜ್ಜಿಲು ಚೂರುಗಳನ್ನು ನಿನ್ನ ಹೊದಿಕೆಯಲ್ಲಿ ಗಂಟು ಕಟ್ಟಿಟ್ಟುಕೊಂಡು ಮನೆಗೆ ಹೋಗು ಅವನಂತೆ ಮಾಡಿದ ಮನೆಗೆ ಹೋಗಿ ಗಂಟು ಬಿಚ್ಚಲು ಅದು ಬಂಗಾರವಾಗಿತ್ತು ಬ್ರಾಹ್ಮಣನ ದಾರಿದ್ರ್ಯ ನಿವಾರಣೆಯಾಗಿತ್ತು ಶ್ರೀಪಾದರು ತಮ್ಮ ಅಗ್ನಿ ಅಗ್ನದ ಮೂಲಕ ಬಹಳ ವಿಚಿತ್ರ ರೀತಿಯಲ್ಲಿ ತಮ್ಮ ಭಕ್ತರ ಪಾಪಕರ್ಮಗಳನ್ನು ತೊಳೆಯುತ್ತಾ ಇದ್ದರು ಒಮ್ಮೊಮ್ಮೆ ಭಕ್ತರನ್ನು ಪ್ರತ್ಯೇಕವಾದ ತರಕಾರಿಗಳಂದರೆ ಹೀರೆಕಾಯಿ ಬೆಂಡೆಕಾಯಿ ಬದನೆಕಾಯಿ ತರಲಿ ಇದ್ದರು ಆ ತರಕಾರಿಯಲ್ಲಿ ಪಾಪ ಕರ್ಮ ರೂಪ ಸ್ಪಂದನಗಳನ್ನು ಆಕರ್ಷಿಸುತ್ತಿದ್ದರು ಆ ತರಕಾರಿಗಳಿಂದ ಮಾಡಿದ ಅಡುಗೆಯನ್ನು ಭಕ್ತರಿಗೆ ಬಡಿಸ್ತಾ ಇದ್ದರು ಹಾಗೆಯೇ ಆಯಾ ಭಕ್ತರ ಕರ್ಮ ದೋಷಗಳು ತೊಲಗುತ್ತಾ ಇದ್ದವು ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳು ಅನಂತವಾಗಿದೆ ಏಕೆಂದರೆ ಅವರು ಅನಂತನೇ ಹೌದು ಇದಕ್ಕೆ ಅವರಿಗೆ ಅವರೇ ಸಾಟಿ ಎಂದು ಈ ಹಿಂದೆ ಹೇಳಲಾಗಿದೆ ಹೀಗಿರುವಾಗ ಮತ್ತೊಂದು ದಿನ ಶಂಕರಭಟ್ಟನನ್ನು ಕುರಿತು ಶ್ರೀಪಾದ್ರ ಶಂಕರಭಟ್ಟ ನಮ್ಮ ಅಗ್ನಿ ಯಜ್ಞದ ನಂತರ ಮುಖ್ಯವಾದದ್ದು ವಾಯುಯಜ್ಞ ನಾವು ವಾಯುಯಜ್ಞವನ್ನು ಕೂಡ ಪ್ರಾರಂಭಿಸಲಿದ್ದೇವೆ ಎಂದು ಹೇಳಿದರು ಆಗ ಶಂಕರಭಟ್ಟನು ಶ್ರೀ ಶರಣರು ಶರಣರನ್ನು ಕುರಿತು ವಾಯುಯಜ್ಞವೇನೆಂದು ನನಗೆ ತಿಳಿದಿರಲಿಲ್ಲ ಅದನ್ನು ವಿವರಿಸಿದರೆ ಎಂದು ಗುರುಗಳಲ್ಲಿ ಪ್ರಾರ್ಥಿಸುವನು ಅಷ್ಟರಲ್ಲಿ ಹೊಟ್ಟೆ ನೋವಿನಿಂದ ಬ್ರಾಹ್ಮಣನೊಬ್ಬನು ಗುರುವಪುರಕ್ಕೆ ಬಂದನು ಆತ ಬಹಳ ನೋವನ್ನು ಅನುಭವಿಸುತ್ತಿದ್ದನು ಅದು ಎಷ್ಟರ ಮಟ್ಟಿಗೆ ಅಂದರೆ ಆ ನೋವು ಅನುಭವಿಸುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದು ಒಳ್ಳೆಯದೆಂದು ಗುರುಗಳಲ್ಲಿ ಗುರುಗಳಿಗೆ ತನ್ನ ಅನಿಸಿಕೆ ತಿಳಿಸಿದ ಶ್ರೀಪಾದರು ನೀನು ಪೂರ್ವಜನ್ಮದಲ್ಲಿ ಯಾರನ್ನೋ ನಿನ್ನ ವಾಗ್ಬಾಣದಿಂದ ಹಿಂಸಿಸಿದ್ದೀಯಾ ಮೊನಚಾದ ಮಾತುಗಳಿಂದ ನೋಯಿಸಿದ್ದೀಯಾ ಅದರ ಪರವಾಗಿಂದು ನಿನಗೆ ಈ ದುರದೃಷ್ಟಕರವಾದ ವ್ಯಾಧಿ ಪ್ರಾಪ್ತವಾಗಿದೆ ಮಾನವರ ವಾಗ್ದೋಷಗಳನ್ನು ಪರಿಹರಿಸಿಕೊಳ್ಳಲು ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಬಿಟ್ಟು ಬೇರೊಂದಿಲ್ಲ ಇದರಿಂದ ವಾಯುಮಂಡಲವೆಲ್ಲವೂ ಪರಿಶುದ್ಧವಾಗುವುದು ನಾನು ಕುರುಗಡ್ಡೆಯಲ್ಲಿ ನಾಮಸ್ಮರಣವೆಂಬ ಮಹಾಯಜ್ಞವನ್ನು ಪ್ರಾರಂಭಿಸುವುದರ ಮೂಲಕ ಇದಕ್ಕೆ ಶ್ರೀಕಾರವನ್ನು ತಾಕುತ್ತಿರುವ ಹಾಕುತ್ತಿರುವೆ ಯೋಗ ಸ್ಥಾಯಿಯಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ವಾಕ್ರೂಪಗಳನ್ನು ನಿಯಂತ್ರಿಸಿದ್ದೇನೆ ಯಾರಾದರೂ ಸರಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ಮನಃಪೂರ್ತಿಯಾಗಿ ನನ್ನ ನಾಮಸ್ಮರಣೆ ಮಾಡುವರು ಅವರಿಗೆ ನಾನು ಸುಲಭವಾಗಿ ಪ್ರಾಪ್ತನಾಗಿ ಶುಭ ಫಲವನ್ನೀಯುವೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತ ಹೀಗೆ ಶ್ರೀಪಾದರು ಆದೇಶಿಸಿದಂತೆ ಅವನು ಮೂರು ರಾತ್ರಿ ಮೂರು ಆಗಲು ಕುರುಗಡ್ಡೆಯಲ್ಲಿ ಕುರುಗಡ್ಡೆಯಲ್ಲಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂಬ ನಾಮ ಜಪ ಮಾಡ್ತಾ ಇರ್ತಾ ಇದ್ದಾನೆ ಆ ಮೂರು ದಿನಗಳ ಮಾತ್ರವೇ ಶ್ರೀಪಾದರವನಿಗೆ ರಾತ್ರಿ ವೇಳೆ ಕುರುಗಡ್ಡೆಯಲ್ಲಿ ಇರುವುದಕ್ಕೆ ಅನುಮತಿಸಿದ್ದರು ಆಗ ವೃದ್ಧ ಬ್ರಾಹ್ಮಣನ ಹೊಟ್ಟೆ ನೋವು ನಿವಾರಿಸಲ್ಪಟ್ಟಿತು ಶ್ರೀಪಾದರು ಹೇಳ್ತಾರೆ ವಾಯುಮಂಡಲವೆಲ್ಲವೂ ಇಂದು ಮಾತನಾಡುವ ವಾಕ್ಫಲದಿಂದ ತುಂಬಿ ಹೋಗಿದೆ ಮಾನವ ಏನಾದರೊಂದು ವಾಕ್ಯವನ್ನು ಉಚ್ಚರಿಸುವಾಗ ಪ್ರಕೃತಿಯಲ್ಲಿನ ಸತ್ವ ತಮೋ ಮೋಗುಣಗಳನ್ನು ಯಾವುದಾದ್ರೊಂದು ಎರಡು ಮೂರು ಗುಣಗಳನ್ನು ಹಾಳು ಕೆಡಹೇ ಹೀಗೆ ಹಾಳಾದ ಗುಣಗಳು ಒಳ್ಳೆಯದನ್ನು ಮಾಡಿ ಮಾಡದಿದ್ದರಿಂದ ಪೃಥ್ವಿಯನ್ನು ಆಕ್ರಮಿಸಿರುವ ಲಾಭ ಆಕಾಶದ ಮೇಲೆ ಕೆಟ್ಟ ಪ್ರಭಾವ ತೋರುತ್ತಿದೆ ಈ ಪಂಚಭೂತಗಳು ದೂಷಿತವಾಗಿರುವುದರಿಂದ ಎಲ್ಲವೂ ದೂಷಿತಗೊಂಡು ಮನುಷ್ಯನ ಆಯುಷ್ಯ ಶರೀರ ಅನ್ ಮನಸ್ಸು ಶರೀರ ಅಂತರಾತ್ಮ ದೂಷಿತವಾಗುತ್ತದೆ ಆ ಮೂಲಕ ಅಂಥವನು ಪಾಪಕರ್ಮಿಯಾಗುತ್ತಾನೆ ಅದರಿಂದ ದರಿದ್ರನಾಗುವನು ದರಿದ್ರದಿಂದ ಮತ್ತೆ ಪಾಪ ಮಾಡುವನು ಪಾಪಕರ್ಮಿಯಾಗುವುದರಿಂದ ಮನಸ್ಸು ದೂಷಿತವಾಗಿ ದಾನ ಮುಂತಾದ ಪುಣ್ಯಕರ್ಮಗಳನ್ನು ಮಾಡಲಾರದೇ ಹೋಗುವನು ಇದರಿಂದ ಮತ್ತಷ್ಟು ದರಿದ್ರನಾಗುವನು ಮತ್ತೆ ಮುಂದುವರೆದ ಶ್ರೀಚರಣರು ಮಾನವ ದರಿದ್ರ ಬಾಧೆಯಿಂದ ಹಾಗೂ ಇತರೆ ಪಾಪಕರ್ಮದಿಂದ ಮುಕ್ತನಾಗಬೇಕಾದರೆ ಮನೋವಾಕ್ನಲ್ಲಿ ಶುದ್ಧನಾಗಿರಬೇಕು ಇದನ್ನೇ ತ್ರಿಕರಣ ಶುದ್ಧಿ ಎನ್ನುವರು ಮನಸ್ಸಿಗೆ ತೋಚಿದ್ದನ್ನು ಮಾತನಾಡಬಾರದು ಮಾತನಾಡಿದ್ದನ್ನು ಕರ್ಮದಲ್ಲಿ ತರಲಾಗದು ತ್ರಿಕರಣ ಶುದ್ಧಿ ಹೊಂದಿದ ಮಾನವ ಮಹನೀಯನಾಗುವನು ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಒಂದು ಮಾತಿನ ಮೂಲಕ ಹೊರಬರುವುದು ಒಂದು ಈ ಈ ಎರಡೂಕ್ಕೂ ಹೊಂದಾಣಿಕೆ ಇಲ್ಲದಿರುವುದು ಮತ್ತೊಂದು ಇದೇ ತ್ರಿಕರಣ ಶುದ್ಧಿ ಇಲ್ಲದಿರುವುದು ಆಗ ದುರಾತ್ಮನಾಗುವನು ಈ ಕಲಿಯುಗದಲ್ಲಿ ಸುಲಭವಾಗಿ ಮುಕ್ತಿ ಪಡೆಯಲು ಅನೇಕ ಸುಲಭ ಮಾರ್ಗಗಳಿವೆ ಅದರಲ್ಲಿ ನಾಮಸ್ಮರಣೆ ಅತ್ಯಂತ ಸುಲಭದ ಮಾರ್ಗ ನಾಮವನ್ನು ನಾಲಿಗೆ ಮೇಲೆ ನಾಟ್ಯ ಮಾಡುವುದು ಮಾಡಿರುವುದರಿಂದ ಪವಿತ್ರವಾದ ಮಾತುಗಳನ್ನು ಆಡುವ ಅಭ್ಯಾಸವಾಗುವುದು ನಾಮ ಹೇಳುವಾಗ ಮನಸ್ಸು ದೈವದ ಮೇಲೆ ನೆಲೆಸಿರಬೇಕು ಇದರಿಂದ ಮನಸ್ಸು ಪವಿತ್ರವಾಗುವುದು ತನ್ಮೂಲಕ ಪವಿತ್ರ ಕರ್ಮಗಳನ್ನು ಮಾಡಲು ಪ್ರೇರಣೆಯಾಗುವುದು ಹಿಂತಿರಲು ಒಮ್ಮೆ ಕ್ಷಯವಾದಿ ಇರುವ ರೋಗ ರೋಗಿಯೊಬ್ಬ ಕುರುವಪುರಕ್ಕೆ ಬರುವನು ಅವನಿಗೆ ಮಧುಮೇಹವೂ ಇತ್ತು ಇಷ್ಟೇ ಅಲ್ಲದೆ ಅವನಿಗೆ ಹಲವು ಕಾಯಿಲೆಗಳು ಅವನನ್ನು ಕಾಡ್ತಾ ಇದ್ರು ಅವನನ್ನು ನೋಡಿದ ಮಹಾಪ್ರಭುಗಳು ಬಹಳ ಕೋಪದಿಂದ ಹೇಳಿದರು ಇವನು ಪೂರ್ವ ಜನ್ಮ ಪೂರ್ವ ಜನ್ಮದಲ್ಲಿ ಆನೆಯ ಚೋರ ಎಷ್ಟೋ ಮುಗ್ಧರ ಹಣವನ್ನು ಅಪರಿಸಿ ಎಲ್ಲ ಅವೆಲ್ಲನ ಬೀದಿಪಾಲು ಮಾಡಿದ ತಂದೆಯೊಬ್ಬ ಮಗಳ ಮದುವೆಗೆ ಕೂಡಿಸಿದ್ದ ಹಣವನ್ನು ಕದ್ದ ಆ ತಂದೆ ಧನ ಕಳೆದುಕೊಂಡವನಾಗಿ ಮುಂದೆ ಮಗಳ ಮದುವೆ ಮಾಡುದಾದ ಸರಿಯಾದ ವಯಸ್ಸಿಗೆ ಒಳಗೆ ಮದುವೆ ಮಾಡಲಾಗದ್ದರಿಂದ ಅವನ ಕುಲದವರಿಂದ ಅವಹೇಳನಕ್ಕೆ ಗುರಿಯಾದ ಇದರಿಂದ ಬೇಸತ್ತ ಕನ್ಯೆ ಆತ್ಮಹತ್ಯೆ ಮಾಡಿಕೊಂಡಳು ನೂರು ವರ್ಷ ಬಾಳಬೇಕಾದ ಜೀವ ಹೀಗೆ ಹಾಳಾಯಿತು ಆ ರೋಗಿ ತುಂಬ ದೀನಳಾಗಿ ದೀನನಾಗಿ ಕೇಳಿಕೊಳ್ಳಲು ಕರುಣಾಮಯಾದ ಶ್ರೀಪಾದರು ಅವನನ್ನು ಪಂಚದೇವ ಪಹಾಡ್ನ ದರ್ಬಾರ್ನಲ್ಲಿರುವ ಗೋಶಾಲೆಯಲ್ಲಿ ಮಲಗಿಕೊಳ್ಳಲು ಹೇಳಿದರು ಅಲ್ಲಿ ಕಾಟ ವಿಪರೀತವಾಗಿತ್ತು ಅವನಿಗೆ ಕುಡಿಯಲು ನೀರು ಕೂಡ ಕೊಡಬಾರದೆಂದು ಗುರುದೇವರ ಆಜ್ಞೆಯಾಗಿತ್ತು ಅವನಿಗೆ ಕನಸಿನಲ್ಲಿ ರಾಕ್ಷಸರು ಕಾಣಿಸಿ ಅವನ ಕತ್ತನ್ನು ಹಿಸುಕಿ ಸಾಯಿಸುವಂತೆ ಕನಸು ಬಿದ್ದಿತು ಮುಂದುವರೆದ ಕನಸಿನ ಭಾಗದಲ್ಲಿ ದೊಡ್ಡದಾದ ಕಲ್ಲಿನ ಬಂಡೆ ನದ ಮೇಲೆ ಇಟ್ಟು ಅದರ ಮೇಲೆ ದಡೂತಿ ಆಸಾಮಿಯೊಬ್ಬ ಕುಳಿತಿದ್ದ ಈ ಎರಡೂ ಕನಸುಗಳಿಂದ ಅವನ ಕರ್ಮಫಲ ಪಕ್ವವಾಗಿ ಅವನು ಸ್ವಸ್ಥನಾದ ಭೌತಿಕವಾಗಿ ಅನೇಕ ಸಂವತ್ಸರಗಳು ನೋವನ್ನು ಅನುಭವಿಸಬೇಕಾಗಿದ್ದ ದುಷ್ಕರ್ಮ ಯೋಗವನ್ನು ಶ್ರೀಪಾದರು ಆ ರೋಗಿಯಿಂದ ಹೀಗೆ ಮಾನಸಿಕ ಯಾತೆಯನ್ನು ಅನುಭವಿಸುವಂತೆ ಮಾಡಿ ಕರ್ಮ ವಿಮುಕ್ತರನ್ನಾಗಿಸಿದರು ಎಂಬಲ್ಲಿಗೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಕಥಾಸಾರದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ದಿಗರ ದಿಗಂಬರ ಶ್ರೀಪಾದವಲ್ಲವ ದಿಗಂಬ ಅವಧೂತಚಿಂತನಶ್ರೀ ಗುರುದೇವದತ್ತ